ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ವಿಜಯಪುರದಲ್ಲಿದ್ದೀವಿ, ಅಥವಾ ವಿಜಯಪುರ ಅಂತ ಹೇಳ್ಬೋದು. ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಾದ್ರೆ ರೈಟಿಗೆ ಹಂಗೆ ಡಿವಿಯೇಷನ್ ತೊಗೊಂಡು ಒಳಗಡೆ ಬಂದರೆ ಸಿಗುತ್ತೆ. ಸೊ ನೀವು ನಂದಿ ಬೆಟ್ಟ ಕಡೆ ಆ ಕಡೆಯೆಲ್ಲ ಬಂದಾಗ ಇಲ್ಲಿಗೆ ಬರಬೇಕು ಈ ಊರಿಗೆ. ಯಾಕೆ ಅಂದರೆ ಇಲ್ಲಿ ಸಖತ್ತಾಗಿರೋ ಬ್ರೇಕ್ಫಾಸ್ಟ್ ಸಿಗುತ್ತೆ. ಸೊ ನಾನಿ ಹೋಟೆಲ್ಗೆ ನಾವು ಇವತ್ತು ಬಂದಿದ್ದೀವಿ. ಸೊ ಇಲ್ಲಿ ಗರಿ ಗರಿಯಾದ ದೋಸೆ, ಅದು ಕೂಡ ತುಪ್ಪದ ದೋಸೆ, ಮತ್ತು ರೈಸ್ ಬಾತ್ ಎಲ್ಲ ತುಂಬ ಫೇಮಸ್ ಅಂತ ಕೇಳ್ಪಟ್ಟಿದ್ದೀವಿ. ಸುಮಾರು 60 ವರ್ಷ ಹಳೆಯ ಹೋಟೆಲ್ಲು. ಸೊ ಅದಕ್ಕೋಸ್ಕರ ಅದನ್ನು ಕವರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಓನರ್ ಅವ್ರನ್ನ ಮಾತಾಡಿಸ್ಬಿಟ್ಟು ಹೋಟೆಲ್ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಂಡು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಅದರಲ್ಲಿ ಒಂದಷ್ಟು ಡಿಶಸ್ನ ನಾವು ಟ್ರೈ ಮಾಡೋಣ. ಸೊ ಅದಕ್ಕೂ ಮುಂಚೆ, ಸೊ ನಾವು ಇನ್ನೇನು 2 ಲಕ್ಷ ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡ್ತಾ ಇದ್ದೀವಿ. ಇನ್ನೇನೊಂದು 4,000-4.5 ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಅನಿಸುತ್ತೆ ಈ ವಿಡಿಯೋ ಬರೋ ಅಷ್ಟೊತ್ತಲ್ಲಿ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಮೀಟಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಅನಿಸಿಕೆನ ತಿಳಿಸಿ ಕಮೆಂಟಲ್ಲಿ. ಮೀಟಪ್ ಮಾಡಿದ್ರೆ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ. ಈಗ ಹೊಟ್ಟೆ ಹಸಿದಿದೆ, ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಡೋಣ, ಬನ್ನಿ. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ಬಿಟ್ಟು ಹೋಟೆಲ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ಶೇಷ್ಗಿರಾವ್ ಅಂತ. ಸರ್, ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ, ಇದು ಯಾವಾಗ ಶುರು ಮಾಡಿದ್ದು ಮತ್ತು ಇಲ್ಲಿ ಏನೇನೆಲ್ಲ ಸಿಗುತ್ತೆ? ಸರಿ ಸರ್, ಇದು 3 ತಲೆ ಮಾರು ಹೋಟ್ಲ್ ಸರ್. ಇದು ನಮ್ಮ ದೊಡ್ಡಮಾರು ನಾರಾಯಣರಾವ್ ಅಂತ, ಅವ್ರ ಮಗ ವಾಸುದೇವ ರಾವ್ ಅಂತ, ಇವಾಗ ನಮ್ಮ ಹುಡುಗ ಇವನ ಹೆಸರು ನಾಗು ಅಂತ, ನಾಗರಾಜು ಅಂತ. ಇದು ಒಂದು 60 ವರ್ಷದಿಂದ ನಡೀತಾ ಇದೆ ಸರ್. ಸುಮಾರು 60 ವರ್ಷದಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ 7:30 ಶುರು ಮಾಡ್ತೀವಿ ಸರ್. 7:30 ಶುರು ಮಾಡಿ 10:30-11 ಕ್ಲೋಸ್ ಮಾಡ್ತೀವಿ. ಭಾನುವಾರ, ಮಂಗಳವಾರ, ಶುಕ್ರವಾರ ನಮ್ಮಲ್ಲಿ ಎಲ್ಲ ಐಟಮ್ ಸಿಗುತ್ತೆ. ಬೇಳೆ ಬಾತು, ಕೇಸರಿ ಬಾತು, ರೈಸು, ಇಡ್ಲಿ, ವಡೆ, ದೋಸೆ. ಆದರೆ ನಾವೆಲ್ಲ ಎಲೆಯಲ್ಲಿ ಕೊಡ್ತೀವಿ, ಪ್ಲೇಟ್ ಗೀಟ್ ಏನಿಲ್ಲ, ಎಲೆಯಲ್ಲಿ ಸಪ್ಲೈ ಮಾಡ್ತೀವಿ. ಬಿಸ್ಲರಿ ವಾಟ್ರ್ ನೀರು ಕೊಡ್ತೀವಿ. ನಮ್ಮಲ್ಲೆಲ್ಲ ಕಡಿಮೆ, ಕಾಫಿ 8 ರೂಪಾಯಿ, ದೋಸೆ 60 ರೂಪಾಯಿ ಇಟ್ಟಿದ್ದೀವಿ. ಈಗ ಮೊನ್ನೆ ತನಕ 50 ರೂಪಾಯಿ ಇತ್ತು, ಈಗೆಲ್ಲ ಸ್ವಲ್ಪ ರೇಟ್ಗಳು ಜಾಸ್ತಿ ಆಗಿಬಿಟ್ಟು ಲಾಭ ಕಡಿಮೆ ಇರೋದ್ರಿಂದ ಈಗ ಒಂದು 10 ರೂಪಾಯಿ ಜಾಸ್ತಿ, 60 ರೂಪಾಯಿ ಇಟ್ಟಿದ್ದೀವಿ. ಮಿಕ್ಕ ರೈಸ್ 40 ರೂಪಾಯಿ, 2 ಇಡ್ಲಿ ತಗೊಂಡ್ರೆ 15 ರೂಪಾಯಿ. ಸುಮಾರು ಭಾನುವಾರ ಅಂದರೆ ಬೆಂಗಳೂರು ಈ ಕಡೆ, ತುಮಕೂರು, ಕೋಲಾರ ಕಡೆ ಎಲ್ಲಿಂದ ಬರ್ತಾರೆ. ಭಾನುವಾರ ಭಾರಿ ರಶ್ಶು ನಮ್ಮ ಹೋಟ್ಲಿಗೆ, ನಿಂತ್ಕೊಳ್ಳೋಕ್ಕೆ ಜಾಗ ಸಿಕ್ಕೋದಿಲ್ಲ. ಆ ರೀತಿ ಇರ್ತದೆ. ಭಾನುವಾರ ಬರೋ 7 ಶುರು ಮಾಡ್ತೀವಿ, 11 ಗಂಟೆ ತನಕ ಫುಲ್ ವ್ಯಾಪಾರ ನಡೀತೆ. ಎಲ್ಲ ಲೇಡೀಸು ಅವ್ರಿಗೆಲ್ಲ ಇಲ್ಲಿ ನಿಲ್ಲೋದಕ್ಕೆ, ಮಾಡೋದಕ್ಕೆ, ವೆಹಿಕಲ್ಗೆ ಎಲ್ಲ ಜಾಗ ಮಾಡಿಕೊಡ್ತೀವಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಇದು ವಾರದಲ್ಲಿ 3 ದಿವಸ ಎಲ್ಲ ಐಟಮ್ಸು ಸಿಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಐಟಮ್ ಬೇರೆ ದಿನದಲ್ಲಿ ಏನೇನು ಸಿಗುತ್ತೆ? ಬೇರೆ ದಿನದಲ್ಲಿ ರೈಸ್ ಇರುತ್ತೆ, ದೋಸೆ ಇರುತ್ತೆ, ಸೇಮ್ ಉದ್ದಿನ ವಡೆ, ಮಸಾಲೆ ವಡೆ ಇರುತ್ತೆ, ಇಡ್ಲಿ ಇರುತ್ತೆ. ಮಿಕ್ಕ ಭಾನುವಾರ ಅಂದರೆ ಬಿಸಿಬೇಳೆ ಹೊತ್ತು ಕೇಸರಿ ಬಾತು, ಒಂದು ರೈಸ್ ಕೇಸರಿ ಬಾತು, ಒಂದು 2-3 ಐಟಮ್ ಜಾಸ್ತಿ ಇರ್ತದೆ ಭಾನುವಾರ ಮಂಗಳವಾರ. ಯಾಕೆಂದರೆ ನಮಗೆ ಮಂಗಳವಾರ ಇಲ್ಲಿ ಹರಾಜಾಗುತ್ತೆ, ನಮ್ಮ ಟೌನಲ್ಲಿ ಹರಾಜಿಗೆ ಹಳ್ಳಿ ಜನ ಬರುತ್ತಾರೆ, ಜಾಸ್ತಿ ಜನ ಬರೋದ್ರಿಂದ ಸ್ವಲ್ಪ ಜಾಸ್ತಿ ಐಟಮ್ಸ್ ಇರುತ್ತೆ. ಕೆಲವರು ಬೇರೆ ನಮ್ಮ ಹೋಟ್ಲು ಬಾಲ್ ಹಾಕ್ಬಿಟ್ಟು ಏನೂ ಇಲ್ಲ ಅಂದರೂ ಬೇರೆ ಹೋಟ್ಲು ಹೋಗಲ್ಲ ಅವ್ರಿಗೆ. ಅದಕ್ಕೋಸ್ಕರ ನಾವು ಮಂಗಳವಾರ ಮತ್ತು ಭಾನುವಾರ ಭಾರಿ ಚೆನ್ನಾಗಿರ್ತದೆ. ಬೆಳಗ್ಗೆ 7 ಬರುತ್ತೆ, ತಿರ್ಗಾ ಮಧ್ಯಾಹ್ನ 11 ಕ್ಲೋಸ್ ಮಾಡ್ತೀವಿ, ತಿರ್ಗಾ 2 ಗಂಟೆಗೆ ತೆಗಿತೀವಿ. 2 ರಿಂದ 4:30-5 ಗಂಟೆ ತನಕ ಸೇಮ್ ರೈಸು, ಇಡ್ಲಿ,
ಸರಿ, ವಡೆ, ದೋಸೆ, ಕಾಫಿ, ಟೀ ಎಲ್ಲ ಇರುತ್ತೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್, ಎಲ್ಲ ಕಡೆಯಿಂದ ಒಳ್ಳೆ ನೇಮ್ ಬರ್ತಾ ಇದೆ. ಇದು ದೋಸೆಗೆ ತುಪ್ಪನೇ? ದೋಸೆಗೆ ತುಪ್ಪನೇ, ಅಲ್ಲಿ ತುಪ್ಪ ಬೇರೆ ಏನು ಹಾಕೋದಿಲ್ಲ. ಬೇರೆ ಏನು ಹಾಕೋ, 50 ರೂಪಾಯಿ ಇತ್ತು ತುಪ್ಪ, ಅದೆಲ್ಲ ರೇಟ್ ಜಾಸ್ತಿ ಇಂದ 60 ರೂಪಾಯಿ. ಬೇರೆ ಇನ್ನೇನು ಐಟಮ್ ಇಲ್ಲ, ಬೆಲ್ಲ ಬರೀ ತುಪ್ಪ, ತುಪ್ಪದ ದೋಸೆನೇ ಹಾಕೋದು. ಹೌದು ಸರ್. ಆಮೇಲೆ ಇಲ್ಲಿ ಪಲಾವ್ ತುಂಬಾ ಜಾಸ್ತಿ ಇಷ್ಟಪಡ್ತಿಂತಾರೆ. ಪಲಾವ್ ರೈಸ್ಗೆ ಕೇಸರಿ ಬಾತು, ಪಲಾವ್ ಅಂದ್ರೆ ಒಂದು 3 ದಿನ ಮಾಡ್ತೀವಿ. ಮಿಕ್ಕ ಚಿತ್ರಾನ್ನ, ವೈಟ್ ರೈಸು ಇದು ಮಾಡ್ತೀವಿ. ಪಲಾವ್ ಅಂದ್ರೆ ದಮ್ಮು ಕಟ್ ಮಾಡೋದು, ಅದು ಭಾರಿ ಚೆನ್ನಾಗಿರುತ್ತೆ, ಭಾರಿ ಡಿಮ್ಯಾಂಡು. ಸರಿ, ಗುರುವಾರ ಶಾವಿಗೆ ಬಾತ್ ಇರುತ್ತೆ. ಒಂದೊಂದು ಸರ್ತಿ ಒಂದೊಂದು ದಿನ ಒಂದೊಂದು ವೆರೈಟಿ ಚೇಂಜ್ ಮಾಡ್ತಾ ಇರ್ತೀವಿ. ಪಲಾವೇ ಬೇಕು ಅಂದರೆ ಯಾವ ದಿನ ಬರ್ಬೋದು ಸರ್? ಪಲಾವೇ ಬೇಕು ಅಂದರೆ ನಮಗೆ ಮಂಗಳವಾರ ಸಿಕ್ಕುತ್ತೆ, ಮಂಗಳವಾರ ಸಿಕ್ಕುತ್ತೆ, ಭಾನುವಾರ ಸಿಕ್ಕುತ್ತೆ, ಗುರುವಾರ, ಬುಧವಾರ, ಗುರುವಾರ 2 ದಿನ ಇರುತ್ತೆ. ನಮಗೆ ಇಲ್ಲಿ ನೋಡ್ಕೊಂಡು ವ್ಯಾಪಾರ ನೋಡ್ಕೊಂಡು ಮಾಡ್ಕೊಂಡಿವಿ. ಸರಿ, ಕೆಲವರೆಲ್ಲ ಮೊದಲೇ ಬೆಂಗಳೂರಿಂದ ನಾವು ಬರ್ತಾ ಇದ್ದೀವಿ ಅಂತ ಫೋನ್ ಮೂಲಕ ನಮಗೆ ತಿಳಿಸ್ಬಿಡ್ತಾರೆ. ಸರಿ, 8 ಜನ ಬರ್ತಾ ಇದ್ದೀವಿ ಸರ್, ಎಲ್ಲ ಇರಬೇಕು ಅಂತ. ಬೆಂಗಳೂರಿಂದ ಅಲ್ಲಿಂದ ಫೋನ್ ನಂಬರ್ ತಗೊಂಡಿರ್ತಾರೆ. ಅಲ್ಲಿಂದ ಫೋನ್, ನಿಮ್ಮನ್ನೆ ಹೋದ ವಾರ ಬರೀ ಒಂದು 25 ಜನ ಅಲ್ಲಿಂದ ಬಂದರು. ಫೋನ್ ಮಾಡಿ ಒಂದು 9:30-10 ಗಂಟೆಗೆ ಬಂದರು. ಎಲ್ಲ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ, ಯಾಕೆಂದರೆ ಪಾಪ ಅವ್ರು ಬೆಂಗಳೂರಿಂದ ಬರ್ತಾರೆ. ಇಲ್ಲಿ ಬಂದು ಹುಸೂರು ಅಂತ ಹೋಗ್ಕೊಂಡು ನಂದಿ ಬೆಟ್ಟ ಈ ಕಡೆ ಕೈವಾರ ಎಲ್ಲ ಹತ್ರ ಇರೋದ್ರಿಂದ ಇಲ್ಲಿ ತಿಂಡಿ ತಿನ್ಕೊಂಡು ಅಲ್ಲಿ ಪ್ರಯಾಣ ಮಾಡ್ತಾರೆ. ಸರಿ ಸರ್, ನಾವು ಕೂಡ ಟೇಸ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಮೈನ್ ಇಲ್ಲಿಗೆ ಬಂದಿದ್ದು 2 ಮೈನ್ ಡಿಶಸ್ನ ಟ್ರೈ ಮಾಡೋದಕ್ಕೋಸ್ಕರ. ಸೊ ಅದರಲ್ಲಿ ಒಂದು ದೋಸೆನ ತೊಗೊಂಡಿದ್ವಿ. ಸೊ ಇಡ್ಲಿ ಕೂಡ ಸಿಗುತ್ತೆ. ಸೊ ಇಡ್ಲಿ ತಿನ್ನೋರು, ಲೈಟಾಗಿ ತಿನ್ನೋರು ಬೇಕಾದ್ರೆ ಇಡ್ಲಿ ಟ್ರೈ ಮಾಡ್ಬೋದು. ಬಟ್ ನಾವು ಹೆವಿಯಾಗಿ ತಿನ್ನೋದು ಬೇರೆ ಬೇರೆಗೇನು ಕೂಡ. ಸೊ ಅದಕ್ಕೋಸ್ಕರ ದೋಸೆ ಗರಿ ಗರಿಯಾದ ಮಸಾಲೆ ದೋಸೆ ಟೇಸ್ಟ್ ಮಾಡೋಣ. ಟೆಕ್ಸ್ಚರ್ ಮಾತ್ರ ಅದ್ಭುತವಾಗಿದೆ. ಗೋಲ್ಡನ್ ಕಲರು, ಗೋಲ್ಡನ್ ಬ್ರೌನು, ಮತ್ತು ಗಟ್ಟಿ ಚಟ್ನಿ ಕೊಡಿದ್ದಾರೆ. ಒಳಗಡೆ ಈ ಹೋಲಲ್ಲಿ ಗ್ಯಾಪಲ್ಲಿ ತೋರಿಸಿದ್ರೆ ಆಲೂಗಡ್ಡೆ ಪಲ್ಯ. ಇನ್ನೊಂದು ಇಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಇದು ಓಪನ್ ಮಾಡಿ ತೋರಿಸ್ತೀನಿ. ನಾರ್ಮಲಾಗಿ ಮಸಾಲೆ ದೋಸೆ ಅಂದರೆ ಒಳಗಡೆ ಕೆಂಪು ಚಟ್ನಿ ಮೆತ್ತಿರ್ತಾರೆ, ಕೆಂಪು ಮಸಾಲನ. ಬಟ್ ಇಲ್ಲಿ ಏನಂದರೆ ಅದೇ ಗ್ರೀನ್ ಚಟ್ನಿ ಏನು ಕೊಟ್ಟಿದ್ದಾರೆ, ಕಾಯಿ ಚಟ್ನಿ, ಅದನ್ನೇ ಸವರುತ್ತಾರೆ. ಸೊ ಅದ್ಭುತವಾಗಿದೆ. ಟೇಸ್ಟ್ ಮಾಡುವ, ಮುಡಿದು ಬಿಡ್ತೀನಿ. ಆಹಾ, ಈಗ ಮುರಿತಿದ್ರೆ ಲೈಟಾಗಿ ಜಿನಿಗುತ್ತೆ ತುಪ್ಪ ಹಾಕಿರೋದು, ಎಲ್ಲ ತುಪ್ಪಮಯ. ಜಾನ್ ಏರ್ ಪಾಕೆಟ್ಸು. ಆಲೂಗಡ್ಡೆ ಪಲ್ಯನೂ ಜಾಸ್ತಿನೇ ಹಾಕಿರ್ತಾರೆ. ಸೊ ಅದನ್ನು ಸ್ವಲ್ಪ ಜಾಸ್ತಿನೇ ಎತ್ಕೊಂಡು, ದಪ್ಪ ದಪ್ಪ ಆಲೂಗಡ್ಡೆ ಆಗಾಗೆ ಇರುತ್ತೆ, ಸೊ ಬಾಯಿಗೆ ಸಿಗುತ್ತೆ. ಈರುಳ್ಳಿ ಮಾತ್ರ ಯಥೇಚ್ಛವಾಗಿದೆ. ಸೊ ಇದನ್ನು ಗಟ್ಟಿ ಚಟ್ನಿನಲ್ಲಿ ಸ್ವಲ್ಪ ಎತ್ಕೊಂಡು, ತುಪ್ಪದ ಫ್ಲೇವರು ಇಂಟೆನ್ಸಾಗಿ ಬರುತ್ತೆ. ಅದ್ರ ಮೇಲೆ ಎಂದು ಆ ಮೇಲ್ಗಡೆ ಆ ಲೇಯರು ಫುಲ್ಲು ರೋಸ್ಟ್ ಆಗಿರೋದು, ಕೊರುಮ್ 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 ಅಂತ ಇರ್ತದೆ ಪ್ರತಿ ಬೈಟ್ಗೂ. ಒಳಗಡೆ ಸ್ವಲ್ಪ ಫ್ಲಫಿಯಾಗಿರುತ್ತೆ ಅಂದ್ಕೊಂಡೆ, ಒಳಗಡೆವರೆಗೂ ಸಾಕಾದ ರೋಸ್ಟ್ ಆಗಿದೆ. ಡಬಲ್ ಸೈಡ್ ಮಾಡ್ತಾರಲ್ಲ, ಸೂಪರ್. ಆಮೇಲೆ ನಾರ್ಮಲಾಗಿ ಎಷ್ಟೊಂದು ಕಡೆ ಆಲೂಗಡ್ಡೆ ಪಲ್ಯ ಲೈಟಾಗಿರುತ್ತೆ, ಜಾಸ್ತಿ ಮಸಾಲೆ ಭರಿತವಾಗಿರೋದಿಲ್ಲ. ಬಟ್ ಇಲ್ಲಿ ಮಾತ್ರ ಸಾಕಾಗಿದೆ. ಪಲ್ಯದಲ್ಲೂ ಸ್ವಲ್ಪ ಲೈಟಾಗಿ ಖಾರ, ಜಾಸ್ತಿ ಈರುಳ್ಳಿ, ಆಲೂಗಡ್ಡೆ ಸಿಗ್ತಾ ಇರುತ್ತೆ, ಅರಿಶಿನ ಸ್ವಲ್ಪ, ಅರಿಶಿನ ಫ್ಲೇವರ್ ಸ್ವಲ್ಪ ಜಾಸ್ತಿ. ಈರುಳ್ಳಿ ಸ್ವೀಟ್ನೆಸ್ಸು, ಖಾರದ ಪುಳಿ ಲೈಟಾಗಿ ಯೂಸ್ ಮಾಡಿದ್ದಾರೆ, ಅದ್ರದ್ದು ಸ್ವಲ್ಪ ಲೈಟಾಗಿ ಖಾರ. ಬಟ್ ಗಟ್ಟಿ ಚಟ್ನಿ ಮಾತ್ರ ಅಲ್ಟಿ ಕಾಂಬಿನೇಷನು, ಫುಲ್ಲು ಒಂಚೂರು ಡೈಲ್ಯೂಟಿ ಆಗಿಲ್ಲ, ಫುಲ್ ಕಾನ್ಸಂಟ್ರೇಟೆಡು, ತರಿ ತರಿಯಾಗಿ ರುಬ್ಬಿರೋದು ಚಟ್ನಿ. ಬರೀ ಅದನ್ನು ಮಾತ್ರ ತೊಗೊಂಡು ಜಾಸ್ತಿ ತೆಂಗಿನ ತುರಿ ಎಲ್ಲ ಬೆಜ್ಜಾನ್ ಇರುತ್ತೆ, ಎತ್ಕೊಂಡು ತಿಂತ ಇದ್ರೆ ಸ್ವರ್ಗ ಸುಖ. ಅದರಲ್ಲಿ ಹಸಿಮೆಣಸಿನಕಾಯಿ ಖಾರ ಬಾಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಮಸ್ಟ್ ವಿಸಿಟ್ ಜಾಗ, ದೋಸೆಗೋಸ್ಕರ ಬರಬೇಕು. ತುಪ್ಪಮಯ, ತುಪ್ಪ ನೀವು ಮೇಕಿಂಗಲ್ಲಿ ನೋಡಿರ್ತೀರಾ, ಸುರಿತಾ ಇರೋದು. ಸೊ ಹಿಂಗೊಂದು ಸ್ವಲ್ಪ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಹತ್ರದಲ್ಲಿ ನೋಡ್ಬೋದು, ಕೈಯೆಲ್ಲ ಬರೀ ತುಪ್ಪಮಯನೇ ಆಗಿರುತ್ತೆ, ಜಿನುಕ್ತಾ ಇರುತ್ತೆ. ಕ್ರಿಸ್ಪಿನೆಸ್ ಪಿಕ್ ಆಯಿತಾ ಕಮೆಂಟ್ ಮಾಡಿ. ಈಗ ನೀಟಾಗಿ ತಿನ್ಬಿಟ್ಟು ಇನ್ನೊಂದು ಇಲ್ಲಿ ಫೇಮಸ್ ಡಿಶ್ ಬಂದು ರೈಸ್ ಬಾತು, ಅದಕ್ಕೆ ಹೋಗ್ಬಿಡೋಣ. ಸೊ ನೆಕ್ಸ್ಟು ಇಲ್ಲಿನ ಜಾಸ್ತಿ ಫಾಸ್ಟ್ ಮೂವಿಂಗ್ ಡಿಶ್ಶು ಪಲಾವು. ಪಲಾವ್ ತರಿಸ್ಕೊಂಡಿದ್ದೀವಿ, ಆಫು ಫುಲ್ಲು ಎಲ್ಲ ಸಿಗುತ್ತೆ, ನಾವು ಆಫ್ ಹಾಕ್ಕೊಂಡಿದ್ದೀವಿ. ಸೊ ದೋಸೆ ಮಾತ್ರ ಅದ್ಭುತವಾಗಿತ್ತು. ಇನ್ನೂ ಆ ತುಪ್ಪದ ಘಮ ಹೋಗಿಲ್ಲ, ಕೈಯಲ್ಲಿ ಘಮ 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 ಅಂತ ಇದೆ. ಸೊ ಟೇಸ್ಟ್ ಮಾಡೋಣ. ಸೊ ಇದು ಬ್ರೆಡ್ ಪಲಾವು, ಯಾಕಂದರೆ ಬ್ರೆಡ್ ಪೀಸಸ್ ಇರುತ್ತೆ ಬೇಜಾನು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇರುತ್ತೆ. ಡೀಪ್ ಫ್ರೈ ಮಾಡಿ ಹಾಕಿರೋದು ಬ್ರೆಡ್ಡು,
ತುಂಬ ಜನಕ್ಕೆ ಇದಿಷ್ಟ, ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ. ಬ್ರೆಡ್ ಪಲಾವ್ ಈಗ ಬರೀ ರೈಸ್ ಟೇಸ್ಟ್ ಮಾಡುವ. ಆಹಾ, ಬಿಸಿ 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 ರೈಸು, ಅಂಡೆ ಅಂಡೆ ತಂದು ತಂದು ಇಡ್ತಾ ಇರ್ತಾರೆ, ಪಟ ಪಟ ಅಂತ ಖಾಲಿ ಆಗ್ತಾ ಇರುತ್ತೆ. ಫಸ್ಟು ತಿಂದಿದ ತಕ್ಷಣ ಒಂದು ತುತ್ತು ಆ ಸೋಂಪಿನ ಫ್ಲೇವರು ಯಥೇಚ್ಛವಾಗಿ ಬರುತ್ತೆ. ಸೊ ಆಮೇಲೆ ಆ ಚಕ್ಕೆ ಲವಂಗ ಫ್ಲೇವರು ಅದ್ಭುತವಾಗಿದೆ. ಖಾರ ನೀಟಾಗಿ ನಾಲ್ಗಿಗೆ ಹಂಗೇ ಕೆಲಸ ಕೊಡುತ್ತೆ, ಲೈಟಾಗಿ ನಿಧಾನಕ್ಕೆ ಒಂದೇ ಸಲ ಚುರಿ 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 ಅನ್ನೋಲ್ಲ. ಇದು ಲೈಟಾಗೆ ಬ್ರೆಡ್ ಪೀಸಸ್ ಇರುತ್ತಲ್ಲ ಅದನ್ನು ನೆನೆಸ್ಕೊಂಡು ತಿನ್ನಬೇಕು, ಅವಾಗ ಆ ಲೈಟಾಗಿ ಆ ಸ್ವೀಟ್ನೆಸ್ಸು ಬ್ರೆಡ್ದು ಅದೊಂಥರ ಮಜಾ. ಓಹ್, ಬಿಸಿ ಸಾಕಾದ ಬಿಸಿ ಮಾತ್ರ. ಓಪನ್ ಆಗಿದ ತಕ್ಷಣ ಬಂದಿದ್ದೀವಿ ಬೆಳಗ್ಗೆ, ನೀವು ಅಷ್ಟೇ ಅದೇ ಟೈಮ್ ಬನ್ನಿ, ಸೂಪರ್ ಆಗಿರುತ್ತೆ. ಕ್ಲಾಸಿ, ಮಸ್ಟ್ ಟ್ರೈ, ಅದ್ಭುತ. ಬೇಜಾನ್ ತರಕಾರಿಗಳಂತೂ ಎಲ್ಲ ಯೂಸ್ ಮಾಡಿರ್ತಾರೆ, ಕ್ಯಾರೆಟ್ ಇದೆ ಬೇಜಾನು, ಆಮೇಲೆ ಬೀನ್ಸು ಇವೆರಡು ಮೇಯ್ನು. ಆಮೇಲೆ ಟೊಮೆಟೊ ಸಿಗುತ್ತೆ, ಟೊಮೆಟೊ ಅವಾಗವಾಗ ಚಿಕ್ಕ ಚಿಕ್ಕ ಪೀಸಸ್ಗಳು ಸಿಗ್ತಾ ಇರುತ್ತೆ, ಅದು ಸಿಕ್ಕಿದಾಗ ಅದು ಆ ಲೈಟಾಗಿ ಆ ಹುಳಿ ಅಂಶ ಮತ್ತು ಅದ್ರದ್ದು ಒಂದು ಸೈಟಾಗಿ ಆ ಸ್ವೀಟ್ ಅಂಶ ಚೆನ್ನಾಗಿರುತ್ತೆ. ಮತ್ತು ಗೋಡಂಬಿ, ಗೋಡಂಬಿ ಕೂಡ ಯೂಸ್ ಮಾಡಿದ್ದಾರೆ, ಅಲ್ಲಿ ಇಲ್ಲಿ ಸಿಗ್ತಾ ಇರುತ್ತೆ. ನೌಕೋಲು ಎಲ್ಲ ಥರ ತರಕಾರಿನೂ ಯೂಸ್ ಮಾಡಿರ್ತಾರೆ. ಸೊ ಬರೀ ಒಂದು ಎರಡು ತರಕಾರಿ ಯೂಸ್ ಮಾಡಿರಲ್ಲ, ಎಲ್ಲ ಥರ ಇದೆ. ಸೊ ಅದೇ ಮಜಾ. ಹಾಗೆ ತಿನ್ನೋಕ್ಕೆ ಅದ್ಭುತವಾಗಿದೆ. ಬಟ್ ಅವಾಗಲೇ ನಾನು ದೋಸೆ ಜೊತೆ ಆ ಗಟ್ಟಿ ಚಟ್ನಿ ತಿಂದ್ಬಿಟ್ಟು ಫ್ಯಾನ್ ಆಗೋದೆ. ಸೊ ಚಟ್ನಿನೂ ಇದಕ್ಕೂ ಅಷ್ಟೇ ಸ್ವಲ್ಪ ಹಾಕ್ಕೊಡ್ತಾರೆ. ಸೊ ಆ ಗಟ್ಟಿ ಚಟ್ನಿನ ಸ್ವಲ್ಪ ಲೈಟಾಗಿ ಹಂಗೆ ಮಿಕ್ಸ್ ಮಾಡಿಕೊಂಡು ಸೂಪರ್, ಮಸ್ಟ್ ಟ್ರೈ ಡಿಸು. ಸೊ ಆವಾಗಲೇ ಹೇಳ್ದಂಗೆ ಇಡ್ಲಿ ಕೂಡ ಸಿಗುತ್ತೆ. ನೀವು ಇಡ್ಲಿ ತಿನ್ನೋರು ಲೈಟಾಗಿ ತಿಂತೀರ ಅಂದರೆ ಇಡ್ಲಿ ತಿನ್ಬಿಟ್ಟು ಆಮೇಲೆ ರೈಸ್ ಬಾತ್ ತಿನ್ಬೋದು. ಸೊ ಹೆವಿಯಾಗಿ ತಿಂತೀರ ಅಂದರೆ ದೋಸೆ ತಿನ್ಬಿಟ್ಟು ಆಮೇಲೆ ರೈಸ್ ಬಾತ್ ತಿನ್ನಬೇಕು. ಪಲಾವೇ ಬೇಕು, ಅದು ಕೂಡ ಇದು ಈ ಥರ ಬ್ರೆಡ್ ಪಲಾವೇ ಬೇಕು ಅಂದರೆ ನೀವು ಮಂಗಳವಾರ ಮತ್ತು ಭಾನುವಾರ ಬರಬೇಕು. ಯಾಕಂದರೆ ಅವ್ರು ಹೇಳಿದ್ರು ಮಂಗಳವಾರ ಭಾನುವಾರ ಎಲ್ಲ ಡಿಶಸ್ಸು ಸಿಗುತ್ತೆ, ಮಿಕ್ಕಿ ದಿವಸದಲ್ಲಿ ಜನ ಹೇಗೆ ಬರ್ತಾರೆ ಅದನ್ನು ನೋಡ್ಕೊಂಡು ಮಾಡ್ತಾರೆ. ಯಾಕಂದರೆ ಇಲ್ಲಿ ಮಂಗಳವಾರ ಇಲ್ಲಿ ಹರಾಜು ನಡೆಯುತ್ತಂತೆ, ಅವಾಗ ತುಂಬ ಜನ ಬರ್ತಾರೆ ಎಲ್ಲ ಕಡೆಯಿಂದ. ಸೊ ಎಲ್ಲರಿಗೂ ಎಲ್ಲ ಊಟ ಸಿಗಲಿ ಅಂತ ಮಾಡ್ತಾರೆ. ಭಾನುವಾರದೊತ್ತು ಬೆಂಗಳೂರಿಂದ ಆ ಕಡೆ ದೂರ ದೂರದಿಂದ ತುಂಬ ಜನ ಬರ್ತಾರೆ. ಸೊ ರಶ್ ಇರುತ್ತೆ, ಭಾನುವಾರ ರಶ್ ಇರುತ್ತೆ. ಸೊ ಅದಕ್ಕೋಸ್ಕರ ಪಲಾವ್ ಟ್ರೈ ಮಾಡಬೇಕು ಅಂದರೆ ಆ ಟೈಮಲ್ಲೇ ಬರಬೇಕು. ಅದ್ಭುತ. ಆಮೇಲೆ ಉದ್ದಿನ ವಡೆ, ಕ್ರಿಸ್ಪಿಯಾದ ವಡೆ, ಪುಟಾಣಿ ಸೈಜು, ಬಟ್ಟು ಸಖತ್ತು ಗರಿ ಗರಿಯಾಗಿದೆ. ಅದೋ ಥರ ಈ ಫುಲ್ಲು ಟೋಸ್ಟು ಆಗಿರೋ ಬ್ರೆಡ್ ಥರ ಮೇಲುಗಡೆ ಅದೆಲ್ಲ ಪುಡಿ 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 ಪುಡಿಯಾಗಿ ಬಿದೋಗುತ್ತೆ ಮೇಲುಗಡೆ ಲೇಯರ್ ಒಂದು ಲೇಯರು, ಅದಕ್ಕೆ ಆ ಚಟ್ನಿ ಜೊತೆ ಹಾಕ್ಕೊಂಡು ತಿಂತಾಯಿರಬೇಕು. ನಾರ್ಮಲ್ ನಾನು ಯಾವಾಗಲೂ ಅಷ್ಟೇ ವಡೆ ಸಾಂಬಾರಲ್ಲಿ ಇಷ್ಟಪಡೋದು, ಬಟ್ಟು ಇದಕ್ಕೆ ಸಾಂಬಾರು ಅವಶ್ಯಕತೆನೇ ಇಲ್ಲ, ಚಟ್ನಿ ಮಾತ್ರ ಹಂಗಿದೆ. ಸೊ ಈಗ ನೀಟಾಗಿ ಖಾಲಿ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆದಮೇಲೆ ಒಂದೊಳ್ಳೆ ಖಡಕ್ ಕಾಫಿ ಕುಡಿಬೇಕು. ಸೊ ಕಾಫಿ ಇಲ್ಲೇ ಸಿಗುತ್ತೆ. ಚಿಯರ್ಸ್. ಬೆಂಗಳೂರಿಂದ ಬಂದ್ವಿ, ಹಿಂದೆ ಇನ್ನೂ ಎಳಿತಾ ಇತ್ತು, ಕುಡಿದ ತಕ್ಷಣ ಟಂಗ್ ಅಂತ ಹೊಟ್ಟೆ ಹೋಯ್ತು, ನಿದ್ದೆ ಮಂಗ ಮಾಯ. ಸಖತ್ತು ಸ್ಟ್ರಾಂಗ್ ಆಗಿದೆ, ಮೇಲುಗಡೆ ಬೇರೆ ಡಿಕಾಕ್ಷನ್ ಎಕ್ಸ್ಟ್ರಾ ಹಾಕ್ಕೊಡ್ತಾರೆ, ಸೂಪರ್. ಕಾಫಿ ಲಾಸ್ಟಲ್ಲಿ ಕುಡಿಯಬೇಕು. ಸೊ ಫೈನಲಾಗಿ ಇಲ್ಲಿಗೆ ಬಂದಾಗ ಮೈನ್ ಡಿಶಸ್ಸು ಎರಡು, ಅದನ್ನು ಟ್ರೈ ಮಾಡಲೇಬೇಕು. ನಾವು ಅದನ್ನೇ ಅದಕ್ಕೋಸ್ಕರನೇ ಬಂದಿದ್ದು, ಅದೆರಡನ್ನೇ ಟ್ರೈ ಮಾಡಿದ್ದು. ಒಂದು ಬಂದು ದೋಸೆ, ಮಸಾಲೆ ದೋಸೆ, ಅದಂತೂ ಫುಲ್ಲು ಗರಿ ಗರಿಯಾಗಿರುತ್ತೆ, ಮಧ್ಯದಲ್ಲಿ ಫುಲ್ಲು ರೋಸ್ಟ್ ಆಗಿಬಿಡುತ್ತೆ, ಕೊರಮ್ ಕೊರಮ್ ಅಂತ ಇರುತ್ತೆ, ಸುತ್ತಲೂ ಸ್ವಲ್ಪ ಫ್ಲಫಿ ಆಗಿರುತ್ತೆ, ಮೇಲುಗಡೆ ಆ ಟೆಕ್ಸ್ಚರು ಫುಲ್ಲು ಗೋಲ್ಡನ್ ಬ್ರೌನ್ ಕಲರು, ಅದ್ಭುತ. ಆಮೇಲೆ ಯಥೇಚ್ಛವಾಗಿ ತುಪ್ಪ ಹಾಕಿರ್ತಾರೆ, ಘಮ 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 ಅಂತ ಇರ್ತಾರೆ, ತಿಂದು ಕೈ ತೊಳೆದ್ರು ಆ ಕೈಯಲ್ಲಿ ಆ ತುಪ್ಪದ ಘಮ ಹಾಗೆ ಇರುತ್ತೆ. ಆಮೇಲೆ ಇನ್ನೊಂದೇನು ಸ್ಪೆಷಲ್ ಅಂದರೆ ಇಲ್ಲಿ ಮಸಾಲೆ ದೋಸೆ ಅಂದರೆ ಆ ಕೆಂಪು ಮಸಾಲೆ ಹಚ್ಚೋದಿಲ್ಲ ಇವರು, ಇವರು ಆ ಏನು ಚಟ್ನಿ ಇರ್ತಾರೆ ಗ್ರೀನ್ ಚಟ್ನಿ ಕಾಯಿ ಚಟ್ನಿ ಅದನ್ನೇ ಹಚ್ಚುತ್ತಾರೆ. ಅದನ್ನು ಹಚ್ಚಿಬಿಟ್ಟು ಒಳಗಡೆ ಇಷ್ಟು ದಪ್ಪ ಆಲೂಗಡ್ಡೆ ಪಲ್ಯ ಹಾಕ್ಕೊಡ್ತಾರೆ. ಆಲೂಗಡ್ಡೆ ಪಲ್ಯನೂ ಅಷ್ಟೇ ಸ್ಟ್ರಾಂಗ್ ಆಗಿತ್ತು, ಲೈಟಾಗಿರಲಿಲ್ಲ. ಸೊ ಬರೀ ಆಲೂಗಡ್ಡೆ ಪಲ್ಯ ಜೊತೆ ತಿಂತಾಯಿದ್ರು ಆ ಕಿಕ್ ಬರುತ್ತೆ, ಸೊ ಫುಲ್ಲು ಲೈಟಾಗಿ ಆ ಥರ ಇರಲಿಲ್ಲ, ಸ್ಟ್ರಾಂಗ್ ಆಗಿತ್ತು. ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ರು ಆ ಸ್ವೀಟ್ನೆಸ್ ಎಲ್ಲ ಮಜಾ. ಮತ್ತು ಕಾಯಿ ಚಟ್ನಿ ಗಟ್ಟಿ ಚಟ್ನಿ ಬೆಳೆ ಬೆಳಗ್ಗೆ ಬಂದಾಗ ಸಿಗುತ್ತೆ, ಆಮೇಲೆ ನೀರು ಮಿಕ್ಸ್ ಮಾಡಿ ತಿಳಿ ಚಟ್ನಿ ಸಿಗುತ್ತೆ. ಸೊ ಅದಂತೂ ಸಾಕಾಗಿತ್ತು, ಕಾನ್ಸಂಟ್ರೇಟೆಡ್ ಡೈಲ್ಯೂಟೇ ಆಗಿರಲಿಲ್ಲ. ಕಾಯಿ ತುರಿ ತರಿ ತರಿಯಾಗಿ ರುಬ್ಬಿರೋದು ಬಾಯಿಗೆ ಸಿಗ್ತಾ ಇರುತ್ತೆ, ಅದ್ಭುತವಾಗಿ ಖಾರ ಬರ್ಸ್ಟ್ ಆಗುತ್ತೆ ಬಾಯಲ್ಲಿ, ಅಲ್ಟಿ ಕಾಂಬಿನೇಷನು, ಮಸ್ಟ್ ಟ್ರೈ. ಆಮೇಲೆ ಬಂದು ಇನ್ನೊಂದು ರೈಸ್ ಬಾತು, ರೈಸ್ ಬಾತಲ್ಲಿ ಪಲಾವು, ಅದು ಕೂಡ ಬ್ರೆಡ್ ಪಲಾವು, ಬ್ರೆಡ್ ಪೀಸಸ್ ಇರುತ್ತೆ. ಸೊ ಎಷ್ಟೋ ತುಂಬ ಜನಕ್ಕೆ ಫೇವ್ರೇಟು ಅಂತ ಗೊತ್ತು ಬ್ರೆಡ್ ಪಲಾವು. ಸೊ ಮಿಸ್ ಮಾಡಿದ್ರೆ ಬನ್ನಿ, ಅದು ಕೂಡ ಭಾನುವಾರ ಮಂಗಳವಾರ ಬಂದರೆ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ, ವಾರದಲ್ಲಿ 3 ದಿವಸ ಸಿಗುತ್ತಂತೆ. ಇನ್ನೊಂದು ಬುಧವಾರ ಗುರುವಾರನೂ ಸಿಗುತ್ತಂತೆ, ಬಟ್ ಮಂಗಳವಾರ ಮತ್ತು ಭಾನುವಾರ ಕಂಪಲ್ಸರಿ ಸಿಗುತ್ತೆ, ಯಾಕಂದರೆ ತುಂಬ ಜನ ಜಾಸ್ತಿ ರಶ್ ಇರೋ ದಿನಗಳು ಅವೆರಡು.
ಸೊ ನೀವು ಆ ಟೈಮಲ್ಲಿ ಬಂದರೆ ನಿಮಗೆ ಎಲ್ಲ ಡಿಶಸ್ಸು ಟೇಸ್ಟ್ ಮಾಡ್ಬೋದು. ಆಮೇಲೆ ಇನ್ನೂ ಚಿತ್ರಾನ್ನ ಸಿಗುತ್ತಂತೆ, ಮತ್ತು ಬಿಸಿಬೇಳೆಬಾತು, ಇನ್ನೂ ತುಂಬ ವೆರೈಟೀಸ್ ಇದೆ. ಬಟ್ ಇಲ್ಲಿ ಜಾಸ್ತಿ ಎರಡು ಫೇಮಸ್ ಫಾಸ್ಟ್ ಮೂವಿಂಗ್ ಅಂತ ಕೇಳ್ಪಟ್ವಿ, ಅದಕ್ಕೋಸ್ಕರ ಅವೆರಡು ಟ್ರೈ ಮಾಡಿದ್ವಿ. ಸೊ ನೀವು ಕೂಡ ಕಣ್ಣು ಮುಚ್ಕೊಂಡು ಅದನ್ನು ಟ್ರೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ, ಜಾಗದ್ದು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಬಂದ್ಬಿಡ್ಬೋದು. ಟೂ ವೀಲರ್ ಪಾರ್ಕಿಂಗು ಬೆಜ್ಜಾನ್ ಜಾಗ ಇದೆ, ನಿಲ್ಸ್ಕೊಬೋದು. ರೋಡ್ಗಳೆಲ್ಲ ಚಿಕ್ಕ ಚಿಕ್ಕದು, ಕಾರು ಸ್ವಲ್ಪ ದೂರ ನಿಲ್ಲಿಸ್ಬಿಟ್ಟು ನಡ್ಕೊಂಬರ್ಬೇಕು. ಸೊ ಮಸ್ಟ್ ವಿಸಿಟ್ ಜಾಗ ಒಂದ್ಸಲಿ. ಸೊ ಕೊನೆಯದಾಗಿ ವೀಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಿಡಿ. ನಮಸ್ಕಾರ.